of mangoes from the food seller. How do the guava taste? The guava taste sweet and salty. Easy, right? ಕಲಿಯೋ ತನಕ ಕಷ್ಟ ಕಲಿತ ಮೇಲೆ ಎಲ್ಲ ಈಸಿನೇ ಮತ್ತೆ ಇಷ್ಟೊತ್ತ ಕಲ್ತಾ ಇದ್ದೆ ಈಗ ಕಂಡಲಿ ಇದ್ ನೀವಾಗ ಒಂದೇ ಬಾಕಿ ಇದ್ದು ಗೊತ್ತಿಲ್ಲ ತನಗೆ ಕುತ್ರು. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಮಾ ವ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲರೂ? ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿದ್ರಲ್ಲ ಇವತ್ತಿನ ವೀಡಿಯೋನಲ್ಲಿ ಕ್ರಿಸ್ಪಿ ಆದಂಥ ಚಕ್ಲಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೋಬೋದು. ಸಂಜೆ ಟೀ ಟೈಮ್ಗಂತೂ ಇದೊಂದು ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ, ಇವತ್ತು ಗರಿ ಗರಿಯಾದಂಥ ಕ್ರಿಸ್ಪಿ ಆದಂಥ ಚಕ್ಲಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲೊಂದು ಮಿಕ್ಸ್ ಮಾಡಲಿಕ್ಕೆ ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಕುಡಿಯೋ ಗ್ಲಾಸ್ನಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಹಾಗೆ 1/2 ಗ್ಲಾಸಷ್ಟು ಹುರುಗಡಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1/4 ಗ್ಲಾಸಷ್ಟು ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ 1/4 ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ಬಿಳಿ ಎಳ್ಳು, 1/2 ಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಸ್ಪೂನಷ್ಟು ಓವಿನ ಕಾಳನ್ನು ಕೈಯಲ್ಲಿ ಹಾಗೆ ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ರೆ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಓವಿನ ಕಾಳು ಅಜ್ವೈನ್ ಅಂತಾರೆ, ಓಂ ಕಾಳು ಅಂತಾರೆ. ಹಾಗೆ ಇದಕ್ಕೆ 1 ಚಿಟಿಕೆಯಷ್ಟು ಇಂಗು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನಾನು ಸ್ವಲ್ಪ ಬೆಣ್ಣೆಯನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಕರಗಿಸ್ಬಿಟ್ಟು ಈಗ ಮೆಲ್ಟ್ ಆಗಿರೋವಂಥ ಬೆಣ್ಣೆನೂ ಕೂಡ ಇಟ್ಟಿಗೆನೆ ಆ್ಯಡ್ ಮಾಡಿಕೊಂಡು ಸ್ಪೂನಲ್ಲಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರುತ್ತಲ್ಲ, ಈಗ ಅದು ಮೆಲ್ಟ್ ಆಗಿರುತ್ತಲ್ಲ ಬೆಣ್ಣೆ, ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನಲ್ಲಿ ಒಂದು ಸತಿ ಹಾಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ಕೈಯಲ್ಲೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡೋದ್ರೇ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಇವಾಗ ನೋಡಿ, ಒಂದು ಸತಿ ಕ್ಲೀನಾಗೆಲ್ಲ ಹೊಂದೋ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಇವಾಗ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ವಲ್ಲ, ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇವಾಗ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಈ ಥರ ಉಂಡೆ ಕಟ್ಟಿ ನೋಡಬೇಕು. ನಾವು ಟೈಟಾಗಿ ನಾವು ಒಂದು ಮುಷ್ಟಿ ಆಗೋ ಅಷ್ಟು ಹಿಟ್ಟನ್ನು ಈ ಥರ ಉಂಡೆ ಕಟ್ಟಿ ನೋಡಿದಾಗ ಅದು ಉಂಡೆ ರೀತಿ ಆದರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ಕರೆಕ್ಟಾಗಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇವಾಗ ಇದಕ್ಕೆ ಸ್ವಲ್ಪ ನಾನು ಬಿಸಿನೀರನ್ನು ಕೂಡ ಕಾಯಿಸಿಟ್ಕೊಂಡಿದ್ದೆ. ಈಗ ಕಲಸಲಿಕ್ಕೆ ಸ್ವಲ್ಪ ಸ್ವಲ್ಪನೇ ಬಿಸಿನೀರನ್ನು ಆ್ಯಡ್ ಮಾಡಿ ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಸೊ ಬಿಸಿ ಇರುತ್ತೆ, ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ನಾನು ಹಾಗೆ ಕಲಸಿದ್ದೀನಿ. ಇಲ್ಲಾಂದರೆ ನೀವು ಸ್ಪೂನ್ ಸಹಾಯದಿಂದನೂ ಕೂಡ ಕಲಸ್ಬೋದು, ಬಟ್ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ಹದವಾಗಿ ಕಲಸ್ಕೊಳ್ಬೋದು. ನಾವು ಹಿಟ್ಟನ್ನು ಕಲಸುವಾಗಲೇ ಚೆನ್ನಾಗಿ ನಾದಬೇಕು, ಆವಾಗ ಚಕ್ಲಿ ಚೆನ್ನಾಗಾಗತ್ತೆ, ಮುಳ್ಳುಳ್ಳಾಗಿ ತುಂಬ ಚೆನ್ನಾಗಿ ಆಗುತ್ತೆ, ಮಧ್ಯ ಕಟ್ಟಾಗೋದಾಗಲಿ ಅದೇನೂ ಆಗೋದಿಲ್ಲ. ಸೊ ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಚಕ್ಲಿ ಚೆನ್ನಾಗಾಗತ್ತೆ. ಇವಾಗ ಹಿಟ್ಟು ಕಲಸಿದ್ದಾಗಿದೆ ನೋಡಿ, ಈ ಅದಕ್ಕೆ ಕಲಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ. ಇವಾಗ ಇದು ಸ್ವಲ್ಪ ನೆನೆಯೋ ಅಷ್ಟರಲ್ಲಿ ನಾನು ಆ ಕಡೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಡ್ತೀನಿ, ಮತ್ತು ಚಕ್ಲಿ ಮಾಡಲಿಕ್ಕೆ ಮೋಲ್ಡ್ಗೂ ಕೂಡ ಆಯಿಲ್ನೆಲ್ಲ ಗ್ರೀಸ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಟೀಲಿನ ತೊಗೊಂಡಿದ್ದೀನಿ, ತಾಮ್ರದ ಹಿತ್ತಾಳಿದು ಇತ್ತು ಅದು ಸ್ವಲ್ಪ ಚಿಕ್ಕದು, ಹಾಗಾಗಿ ನಾನು ಇಲ್ಲಿ ಸ್ಟೀಲಿಂದೇ ಮೋಲ್ಡ್ ತೊಗೊಂಡಿದ್ದೀನಿ ಚಕ್ಲಿ ಮಾಡಲಿಕ್ಕೆ. ಸೊ ಇದಕ್ಕೆಲ್ಲ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡ್ರೆ. ಸೊ ಟೀ ಟೈಮ್ ಸ್ನ್ಯಾಕ್ಸಿಗೆ ಇದೊಂದು ಬೆಸ್ಟ್ ರೆಸಿಪಿ. ಸೊ ಒಂದು 15-20 ನಿಮಿಷದಲ್ಲಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು. ಟೀ ಟೈಮ್ಗಂತೂ ಇದು ಬೆಸ್ಟ್ ಅಂತ ಹೇಳ್ಬೋದು, ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವಾಗ ಚಕ್ಲಿ ಒರಳಿಗೆಲ್ಲ ಆಯಿಲ್ನ ಗ್ರೀಸ್ ಮಾಡ್ಕೊಂಡಿದ್ದಾಗಿದೆ, ಆ ಕಡೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಮತ್ತು ಇಲ್ಲಿ ನಾನು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ನಾನು ಚಕ್ಲಿ ಒರಳಿಗೆ ಏನು ತೊಗೊಂಡಿದ್ವಲ್ಲ ಈಗ ಇದಕ್ಕೆ ಇಡಿಸೋ ಅಷ್ಟು ನಾನು ಹಿಟ್ಟನ್ನು ಫಿಲ್ ಮಾಡ್ಕೊತೀನಿ. ಪಾಲಿಸಿ ನಿರ್ಧಾರ ತೆಗೆದುಕೊಳ್ಳುವುದು, ಆದರೆ ಸರ್ಕಾರದ ಮಟ್ಟದಲ್ಲಿ ಅಂತಹ ಪ್ರಸ್ತಾವನೆ ಇಲ್ಲ ಎಂದು ಪುನರುಚ್ಚರಿಸಿದರು. ಕಲಾಪದಲ್ಲಿ ಸಚಿವರ ಗೈರು ಹಾಜರಿ ಬಗ್ಗೆ ಹಲವು ಬಾರಿ ಈಗ ಚಕ್ಲಿ ಒರಳನ್ನು ಕ್ಲೋಸ್ ಮಾಡಿಬಿಟ್ಟು ನೋಡಿ, ಈ ಥರ ಚಕ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು, ತುಂಬ ಚೆನ್ನಾಗಾಗತ್ತೆ. ಮಧ್ಯೆ ಕಟ್ಟಾಗೋದಾಗಲಿ ಏನೂ ಆಗಲಿಲ್ಲ. ನಿಮಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದ್ದು ಬೇಕು ನೋಡಿ ನೀವು ಚಕ್ಲಿನ ರೆಡಿ ಮಾಡ್ಕೋಬೋದು. ನೋಡಿ ಇವಾಗ ಎಲ್ಲನೂ ಕೂಡ ಈ ಥರ ಫಸ್ಟು ರೆಡಿ ಮಾಡ್ಕೊಬಿಡ್ತೀನಿ. ಸುಮಾರು 10 ಚಕ್ಲಿ ಆಗುತ್ತೆ. ನಾವು ಒಂದು ಸತಿ ಹಿಟ್ಟನ್ನು ಫಿಲ್ ಮಾಡಿಕೊಂಡ್ರೆ 10 ಚಕ್ಲಿ ನಾವು ಈ ಥರ ರೆಡಿ ಮಾಡ್ಕೋಬೋದು. ಆಮೇಲೆ ಎಣ್ಣೆ ಕಾದ್ಮೇಲೆ ಒಟ್ಟಿಗೆ ಒಂದು 3 ಎಷ್ಟೆಷ್ಟು ಇಟ್ಸುತ್ತೆ ಒಂದು ಬಾಣಲಿಲಿ ನೋಡಿಬಿಟ್ಟು ಒಂದು 3, 4, 5 ಈ ಥರ ಚಕ್ಲಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ 2 ಕಡೆ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಫಸ್ಟು ನಾನು ಈ ಥರ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಲ್ಲ. ಚಕ್ಲಿ ಒತ್ತಲಿಕ್ಕೂ ಅಷ್ಟೇ ಸಾಫ್ಟಾಗೂ ಇತ್ತು, ಮತ್ತು ನೋಡಿ ಕಟ್ಟಾಗೋದಾಗಲಿ ಏನೂ ಇಲ್ಲ, ಮುಳ್ಳುಮುಳ್ಳಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನೀಗ ತೋರಿಸಿದಂಥ ಮೆಜರ್ಮೆಂಟಲ್ಲೇ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಬೇಕಂದರೆ ನೀವು ಈ ಥರ ಜಾಲರಿ ಬರ್ತಲ್ಲ, ಜಾಲರಿ ಮೇಲೂ ಕೂಡ ನೀವು ಚಕ್ಲಿ ರೆಡಿ ಮಾಡಿಕೊಂಡು ಡೈರೆಕ್ಟ್ ಎಣ್ಣೆಗೆ ಕೂಡ ನಾವು ನಿಧಾನವಾಗಿ ಬಿಟ್ಟರೆ ಆಯಿತು. ನಾನು
ನೋಡಿ ಇಲ್ಲಿ ನಾನು 6 ಚಕ್ಲಿ ರೆಡಿ ಮಾಡಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ಒಂದೊಂದೇ ಚಕ್ಲಿನ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡೋಣ. ಎಷ್ಟು ಹಿಡಿಸುತ್ತೆ ನೋಡಿ, ನೀವು ಚಕ್ಲಿನ ಫ್ರೈ ಮಾಡ್ಬೋದು. ನೋಡಿ ಇಲ್ಲಿ ನಾನು ಇಲ್ಲಿ ಚಕ್ಲಿ ರೆಡಿ ಮಾಡ್ಕೊಂಡಂಥ 6 ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೊರೆ ನೊರೆ ಬರ್ತಾ ಇದೆಯಲ್ಲ, ಇದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಆವಾಗ ನೀವು ಇದನ್ನು ಎರಡು ಕಡೆ ಫ್ಲಿಪ್ ಮಾಡಿಬಿಟ್ಟು ನೀವು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಕ್ರಿಸ್ಪಿಯಾದಂಥ, ಟೇಸ್ಟಿಯಾದಂಥ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದಂಥ ಚಕ್ಲಿ ರೆಡಿ ಆಗುತ್ತೆ. ಯಾವುದಾದ್ರೂ ಹಬ್ಬಗಳಿಗೂ ಕೂಡ ಮಾಡ್ಬೋದು, ಅಥವಾ ಮನೆಯಲ್ಲೇ ನಾವು ಮಾಡಿಟ್ರೆ ಸಂಜೆ ಟೈಮ್ ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಾಗತ್ತೆ. ಮಕ್ಕಳಿಗೂ ಕೂಡ ಕೇಳಿದಾಗ ನಾವು ಈ ಥರ ಮನೆಯಲ್ಲೇ ಮಾಡಿದಂಥ ಸ್ನ್ಯಾಕ್ಸ್ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇಷ್ಟು ಫ್ರೆಂಡ್ಸ್, ತುಂಬ ಈಸಿ, ಟೇಸ್ಟಿಯಾಗಿ ಮಾಡ್ಬೋದು. ಸೊ ಇವಾಗ ಒನ್ ಟ್ರಿಪ್ ಚಕ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ. ಸೊ ನೀವು ಕೂಡ ಒಂದ್ಸತಿ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವಾಗ ಚಕ್ಲಿ ಮಾಡಿದ್ದೆಲ್ಲ ಆಯಿತು. ಕೊನೆಯಲ್ಲಿ ಸ್ವಲ್ಪ ಹಿಟ್ಟಲ್ಲಿ ತುಷಾರ್ಗೋಸ್ಕರ ಈ ಥರ ಸೇವ್ ಮಾಡಿಕೊಡ್ತಾ ಇದ್ದೀನಿ. ಸೊ ಈಗ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ಮುರುಕು, ಮತ್ತು ಸೇವ್ ಅಂತಾರಲ್ಲ ಸಣ್ಣ ಸಣ್ಣದು, ಅದು ಈ ಚಕ್ಲಿ ವರ್ಲ್ಡಲ್ಲೇ ಸುಮಾರು ಶೇಪ್ಸ್ ಪ್ಲೇಟ್ಸ್ಗಳು ಸಿಗುತ್ತೆ, ಅದರಲ್ಲಿ ಇದು ಒಂದು. ಸೊ ಲಾಸ್ಟ್ ಸ್ವಲ್ಪ ಹಿಟ್ಟಲ್ಲಿ ಈ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿತ್ತು. ಚಕ್ಲಿ ಹಿಟ್ಟಲ್ಲೇ ಚಕ್ಲಿನೂ ಮಾಡ್ಬೋದು, ಈ ಥರ ಸೇವ್ ಕೂಡ ಮಾಡ್ಬೋದು. ಸೊ ಇವಾಗ ಫೈನಲಿ ಚಕ್ಲಿ ಮಾಡಿದ್ದು ಮುಗೀತು. ನೋಡಿ ಎಷ್ಟು ನೊರೆ ಬರ್ತಾ ಇದೆಲ್ಲ. ಇದು ಫುಲ್ಲು ಕಡಿಮೆ ಆದಮೇಲೆ ಇದನ್ನು ಫ್ಲಿಪ್ ಮಾಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ, ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಚಕ್ಲಿ ಜೊತೆನಲ್ಲಿ ಈ ಥರ ಮುರುಕು ಅಥವಾ ಸೇವ್ ಏನಾದರೂ ಹೇಳ್ಬೋದು ರೆಡಿ ಆಗುತ್ತೆ. ಸೊ ಇದನ್ನು ಅಷ್ಟೇ ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತೀನಿ. ಸೊ ಫೈನಲಿ ಸಂಜೆ ಸ್ನ್ಯಾಕ್ಸ್ ರೆಡಿಯಾಗಿದೆ. ಏನಂದರೆ ಕ್ರಿಸ್ಪಿಯಾದಂಥ ಗರಿಗರಿಯಾದಂಥ ಚಕ್ಲಿ ತುಂಬ ಚೆನ್ನಾಗಾಗಿತ್ತು. ಇವಾಗ ಚಕ್ಲಿ ಮಾಡಿದ ಪಾತ್ರೆಗಳು ನೋಡಿ ಎಲ್ಲ ಆಗಿದೆ. ಇದು ಒಂದಿತ್ತು ತಾಮ್ರದ್ದು. ಸೊ ಇದರಲ್ಲಿ ತುಂಬ ಚಿಕ್ಕದಾಗಿದ್ದರಿಂದ ನಾನು ಸ್ಟೀಲಿನ ಚಕ್ಲಿ ಒರಳಲ್ಲೇ ಮಾಡಿದ್ದು. ಸೊ ನೋಡಿ ಇಷ್ಟು ಚಕ್ಲಿ ಆಗಿದೆ, ಸುಮಾರು ಒಂದು 25-30 ಚಕ್ಲಿ ಆಗಿತ್ತು. ಸೊ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಹಾಗೆ ಕ್ರಿಸ್ಪಿಯಾಗೂ ಕೂಡ ಇದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಸ್ವಲ್ಪ ಇನ್ನು ಸ್ವಲ್ಪ ಸ್ಪೈಸಿ ಬೇಕು ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಖಾರ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ಸೇವ್ ಕೂಡ ರೆಡಿಯಾಗಿದೆ. ಈಗ ಇದನ್ನೆಲ್ಲ ಒಂದು 8 ಕಂಟೈನರ್ಗೆ ಹಾಕಿಟ್ಟಾಗ, ಬೇಕು ಅನ್ನಿಸ್ದಾಗ, ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ಮಕ್ಕಳು ಕೇಳಿದಾಗ ಕೊಡಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ಕೂಡ ರೆಸಿಪಿ ನೋಡಿದಿರಲ್ಲ, ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ಚೆನ್ನಾಗಿರೋದನ್ನೆಲ್ಲ ಒಂದು ಬಾಕ್ಸಿಗೆ, ಹಾಗೆ ಈ ಥರ ಕಟ್ಟಾಗಿರತ್ತಲ್ಲ ಇದನ್ನು ಅಷ್ಟೆ. ನೋಡಿ ಈ ಥರ ಒಂದು ಬಾಕ್ಸ್ಗೆ ಹಾಕಿಟ್ರೆ ಬೇಕನ್ನಿಸ್ದಾಗ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಮುಗಿಯುವವರೆಗೂ ಕೂಡ ಕ್ರಿಸ್ಪಿಯಾಗಿ ಗರಿ ಗರಿಯಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ, ಒಂದು 15-1 ತಿಂಗಳ ತನಕ ಸ್ಟೋರ್ ಮಾಡ್ಬೋದು. ಇಷ್ಟೇ ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಾಗಿ, ತುಂಬ ಚೆನ್ನಾಗಾಗತ್ತೆ. ಒಂದ್ಸತಿ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ಚಕ್ಲಿ ಕೆಲಸ ಮುಗೀತು. ಈಗ ಅದನ್ನೆಲ್ಲ ಸೇಫಾಗಿ ಕ್ಲೀನಾಗಿ ತೆಗೆದಿಟ್ರೆ ಅದು ಖಾಲಿಯಾಗೋ ತನಕ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಚಕ್ಲಿನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ತೆಗೆದಿಟ್ಟಿದ್ದೀನಿ. ಅಜ್ಜಿ ಮನೆಗೆ, ಅತ್ತೆ ಮನೆಗೆಲ್ಲ ಕೊಟ್ಟು ಕಳ್ಸೋಣ ಅಂತ. ಹಾಗೆ ಈ ಸೇವನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ತೆಗೆದಿರ್ತಾ ಇದ್ದೀನಿ. ಸೊ ಇದು ಮಾಡಿದ ದಿನ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಅನಿಸುತ್ತೆ. ಇಟ್ಟು ಅಡುಗೆ ಮನೆಯೆಲ್ಲ ನೀಟ್ ಮಾಡಿಬಿಟ್ಟು ಇನ್ನು ತುಷಾರ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇನ್ನೇನು ಮಕ್ಕಳಿಗೆ ಈ ವರ್ಷ ಕೂಡ ಮುಗಿತಾ ಬಂತು, ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಸಿಲೆಬಸ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನಿದ್ರು ರಿವಿಸನ್ ಮಾಡಿಸ್ತಾ ಇದ್ದಾರೆ. ಸೊ ನಾವು ಕೂಡ ಮನೇಲಿ ಸ್ವಲ್ಪ ಮಕ್ಕಳ ಕಡೆ ಇನ್ನು ಮೇಲೆ ಗಮನ ಕೊಡಬೇಕು. ಸೊ ಈ ಎಕ್ಸಾಮ್ ಆಗೋ ತನಕ ಸ್ವಲ್ಪ ನಾವು ಕೂಡ ಸ್ಕೂಲಲ್ಲಿ ಏನು ರಿವಿಸನ್ ಮಾಡಿಸಿರ್ತಾರೆ ಮನೇಲೂ ಕೂಡ ನಾವು ಸ್ವಲ್ಪ ಅವ್ರ ಕಡೆ ಕೇರ್ ಜಾಸ್ತಿ ತೊಗೊಂಡ್ರೆ ಮಕ್ಕಳು ಎಕ್ಸಾಮ್ ಚೆನ್ನಾಗಿ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾವು ಎಕ್ಸಾಮ್ ಹತ್ರ ಬಂದಾಗ ನಾವು ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ಕೊಳ್ಳೋದಕ್ಕಿಂತ ಈ ಥರ ಇನ್ನು ಎಕ್ಸಾಮ್ಗೆ ಟೈಮ್ ಇದ್ದಾಗ, ಇನ್ನು ಸಿಲೆಬಸ್ ಮುಗೀತು, ಇವಾಗ ರಿವಿಸನ್ ಮಾಡಿಸ್ತಿರ್ತಾರೆ, ನಾವು ಅದನ್ನು ಇವಾಗಿಂದನೇ ಕಂಟಿನ್ಯೂಸ್ ಆಗಿ ಅವ್ರಿಗೆ ರಿವಿಸನ್ ಮಾಡಿಸ್ತಾ ಬಂದರೆ ಎಕ್ಸಾಮ್ ಟೈಮಲ್ಲಿ ತುಂಬ ಈಸಿ ಆಗುತ್ತೆ. ಸೊ ಇವಾಗ ತುಷಾರ್ಗೂ ಕೂಡ ಕ್ವೆಶನ್ ಆನ್ಸರ್ಸ್ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಅವನು ಕಲಿತಾದ್ಮೇಲೆ ಅದನ್ನು ನಾನು ರಫಲ್ಲಿ ಕ್ವೆಶನ್ಸ್ ಕೂಡ ಹಾಕ್ಕೊಡ್ತೀನಿ, ಅವನು ಓದ್ಕೊಂಡು ಬರೀತಾನೆ. ಸೊ ಅವನಿಗೆ ಅವಾಗ
ಈಸಿ ಆಗತ್ತೆ. Takes a big cloth bag and a shopping list with him to the market. Mr. Ayaskar. What does Mr. Das buy from Mr. Iyer's store? Spelling ela yerkon berbeka? Ena? What does Mr. Das buy from Mr. Iyer's store? Mr. Das buys a loaf of bread, 6 eggs, a kilo of curd and a packet of banana chips with from Mr. Iyer's store. Bandirutta? Bandirutta? Yes. Yes. Hange bariyodru berbeka? Yes. Bariyidre moment bandla. What does Mr. Das buy from the fruit seller? What does Mr. Das buy from the fruit seller? Mr. Das buys a kilo of mangoes from the fruit seller. How do the guava taste? The guava taste sweet and salty. Easy, dala. Kaliya tanka kashta kalthu mele ela easy ne matte. Ishto tanka kalta idde. Baba. Iga appendal ikni boy onde baki idu. Ha? Yavagittappa? Gottilla kanage. Nanigo. Kutru. Okay, bye everybody. Goodbye everybody. Goodbye everybody. Thanks for watching. Go and come faster. Prince.